ತಮ್ಮ ಹೆಸರು ಸರ್? ಬಸವಗೌಡ ಅಂತ. ಯಾವ ಊರು ಸರ್? ಇದೇ ಮಂಡ್ಯ ಸರ್. ಈಗ ಎಲೆಕ್ಷನ್ ಬರ್ತಾ ಇದೆ ನೆಕ್ಸ್ಟ್ ಎರಡೂವರೆ ತಿಂಗಳಲ್ಲಿ. ಮೇನಲ್ಲಿ ಹೇಗಿದೆ ಸರ್ ಮಂಡ್ಯದಲ್ಲಿ? ಸರ್ ಮಂಡ್ಯದಲ್ಲಿ ಹೆಂಗದೆ ಅಂತ ನಾನು ಏನು ಹೇಳೋಣ. ಯಾವ್ಯಾವ ಥರದಲ್ಲೋ ಹೆಂಗೆಂಗೆ ಮಾಡಿಬಿಡ್ತಾರೆ. ಒಟ್ಟಲ್ಲಿ ಮೋದಿಗೆ ಓಟ್ ಹಾಕ್ತಾರೆ ಜನ. ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಾರೆ, ಅದಂತೂ ಸತ್ಯ. ಇನ್ನು ಬೇರೆದ್ದು ನನಗೆ ಗೊತ್ತಿಲ್ಲ. ಸುಮಲತಾ ಅವರು ಈಗ ಕಳೆದ ಬಾರಿ ಗೆದ್ದಿದ್ರಲ್ಲ, ಸುಮಲತನ ಹೋದ ಸತಿ ಸ್ಟ್ರೆಂಟೇ ಬೇಡ, ಈ ಸತಿ ಸ್ಟ್ರೆಂಟೇ ಬೇರೆ. ಒಟ್ಟಲ್ಲಿ ಅಲ್ಲಿ ನಿಂತ್ಕೊಂಡ್ರು ಗೆಲ್ತಾರೆ, ಇಲ್ಲಿ ನಿಂತ್ಕೊಂಡ್ರು ಗೆಲ್ಲಲ್ಲ. ಅಂದರೆ ಮೋದಿಯವರ ಹವಾ ಮೇಲೆ ಗೆಲ್ತಾರೆ. ಯಾರೇ ಗೆದ್ರು ಅವ್ರದೇ 28. ಅಂದರೆ ಈಗ ಆಡಳಿತ ಎಲ್ಲ ಮೆಚ್ಕೊಂಡಿದ್ದೀರ ಮೋದಿಯವರ ಆಡಳಿತ? ಅವ್ರು ಇಲ್ಲದೆ ಹೋಗಿದ್ರೆ ಇಷ್ಟೊತ್ತು ಏನೇನಾಗೋದು? ಮನಮೋಹನ್ ಸಿಂಗ್ ಅವರು ಸರ್ ಅವ್ರು ಮಾಡಿದ್ರು, ಮನಮೋಹನ್ ಸಿಂಗ್ ಅವ್ರು ಕೆಟ್ಟವರು ಅಂತ ಹೇಳಿಲ್ಲ. ಈಗ ಇವ್ರು ಮಾಡ್ತಾ ಇರೋ ಆಡಳಿತ ಸರಿ ಇಲ್ಲ. ಇವರು ಹೇಳೋದೇ ಒಂದು ಮಾಡೋದೇ ಒಂದು, ಬರೀ ಸುಳ್ಳೇ ಇವ್ರದು. ಹಾಂ, ಈ ಜನ ಓಟ್ ಕೊಟ್ಟರು, ಒಂದು ಒಳ್ಳೆ ತಂದಲ್ಲಿ ಕೊಟ್ಟವ್ರೆ ಅದನ್ನು ಉಳಿಸ್ಕೊತಾ ಇದ್ದಾರೆ. ದಿನಾ ಜಗಳ ಟಿ ವಿಲಿ ನೋಡಿ 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 ಬೇಜಾರಾಗೋದೆ. ಅಲ್ಲೂರಾ? ಹಾಂ, ಈಗ ಮಾಡಬೇಡಿ ಅಂತೇಳಿಲ್ಲ. ಅವ್ರಿಗೆ ಕೊಟ್ಟವರೇ ಜನ ಹೆಂಗೆ ಉಳಿಸ್ಕೋಬೇಕು? ದಿನಾ ಬೈಯಿದೆ, ದಿನಾ ಅವ್ರಿಗೆ ಬೈಯಿದೆ. ಈ ಒಂದು ನಾನು 32 ವರ್ಷ ಆಯಿತು, ನಮ್ಮ ಏರಿಯಾಗೆ ಬಂದು ಒಂದು ರೋಡು ಇಲ್ಲ. ವಿಶ್ವೇಶ್ವರ ಏನು ಪುರ ಅಂತ ಹೆಸರದೆ, ಆ ವೈನ್ಗೆ ನೀರಿಲ್ದಂಗೆ ಮಾಡಾಕ್ಬಿಟ್ರು ಇವ್ರು ಬಂದು. ನೀರೆಲ್ಲ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಕೆಳಕ್ಕೆ ಏನೂ ಇಲ್ಲ. ಹಾಂ ಸರ್, ಅವ್ರಿಗೆ ಬೆಲೆ ಇದೆ ಸರ್. ಮೋದಿಯವರು ನಮ್ಮ ದೇಶ ಪಾಪ ಅವರು ವ್ಯವಹಾರ ಮಾಡ್ತಾವ್ರೆ. 10 ವರ್ಷದಲ್ಲಿ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡವ್ರೆ ಸರ್. ಏನೇನೋ ಇವು ಅವ್ರು ಹೇಳದೇ ಇರೋವೆಲ್ಲ ನಮಗೆ ಅವ್ರು ಕೇಳಿದ್ರೆ ಒಂದು ಇನ್ವೆಲ್ಲ ಆಯ್ತವೆ ಅಷ್ಟು ಮಾಡವ್ರೆ. ಆದರೂ ಪಾಪ ಅವಯ್ಯ ಏನು ಅವನೇನು ಒಂದು ಇದು ಮಡಿಕೊಂಡಿದ್ದಾನ, ಎಡ್ತಿ ಮಕ್ಕಳು ಸಾಕ್ತಾಯಿದ್ದಾನ. ಅವ್ರ ಔಷಧ ತೊದ್ದಿನೂ 8 ಗಂಟೆಗೆ ಡ್ಯೂಟಿಗೆ ಹೋಯ್ತವನಲ್ಲ. ಇವ್ರಿಗಾಗಿದ್ರೆ 6 ದಿನ ರಜಾ ತಗೊಂಡು ನಮ್ಮ ಔಷಧ ತಗೊಳ್ಳೆ ಬನ್ನಿ ಅಂತ ಇಡೀ ಏರೋಪ್ಲೇನ್ ಎಲ್ಲ ತಗೊಂಡು ಮನೆ ಮುಂದೆ ನಿಲ್ಸ್ಬಿಡೋರು. ಅಲ್ಲೂರಾ? ಹಾಂ ಹಾಂ ಪಾಪ ವೈನ್ದು ಏನೂ ಇಲ್ಲ. ನನ್ನಂಗೆ ಜೋಳಿಗೆ ದಾಸಣ್ಣ ಏನೂ ಇಲ್ಲ. ಅವೈನ್ಗೆ ಬೈತಾರೆ, ಅವೈನ್ ತವೇ ಕೆಲಸ ಮಾಡಿಸ್ಕೊತಾರೆ, ಅವೈನ್ಗೆ ಬೈತಾರೆ. ಅಂದರೆ ಕೆಲವರು ಹೇಳ್ತಾರೆ ಮೋದಿಯವ್ರದ್ದು ರೀಚ್ ಆಗ್ತಾ ಇಲ್ಲ ಕೆಲಸಗಳು. ಅವರೆಲ್ಲ ಅದೆಲ್ಲ ಅನ್ನಬಾರ್ದು ಸರ್, ಅದೆಲ್ಲ ಅನ್ನಬಾರ್ದು. ಅದೆಲ್ಲ ಮಾತಲ್ಲ. ಅದು ಒಳ್ಳೇದು ಮಾಡಿ, ನಾನು ಒಳ್ಳೇದು ಮಾಡಿದ್ರೆ ನಾನು ಮಾಡವ್ರೇನೆ. ಸರಿ ಇಲ್ಲ ಅಂದ್ರೆ ನಾನು ಎದುರಿಗೆ ಬೈರಿ, ಅದೇನದು? ಅಲ್ಲೂರಾ? ಹಾಂ ಅಲ್ಲ, ಈಗ ನಿಮಗೆ ಅನುಭವ ಜಾಸ್ತಿ ಇದೆ ಈಗ. ಹೌದು, ಸುಮಾರು ರಾಜಕಾರಣಿಗಳನ್ನ. ಹೌದು ಹೌದು ಹೌದು, ನಮ್ಮ ವಯಸ್ಸಿಗೆ 70 ವರ್ಷ ಈಗ ರನ್ನಿಂಗ್ ಬರ್ತಾ ಇದ್ದೀವಿ. ನಾವು ಯಾರ್ಯಾರು ಏನೇನು ಅಂತ, ಇಂಥ ಕಳ್ಳ ಸರ್ಕಾರ ಇರಲಿಲ್ಲ ಆಗ, ಒಂದು ಒಳ್ಳೇದಿತ್ತು. ಈಗ ರಾಜಕೀಯ ಅಂದರೆ ಕಳ್ಳರು, ಮನೆ ಮಠ ಎಲ್ಲ ಮಾರಿಸ್ಬಿಡ್ತಾವ್ರೆ ಊರಲ್ಲಿ ಅವರನ್ನು ನೆಮ್ಕೊಂಡು. ಅಲ್ಲ, ಮೊದಲು ಎಲ್ಲ ಪಕ್ಷದಲ್ಲೂ ಒಳ್ಳೆ ರಾಜಕಾರಣಿ ಇದ್ರು, ಈಗೆಲ್ಲ ಕಳ್ಳರೆ. ಬರೀ ಕಳ್ಳರು, ಬರೀ ದುಡ್ಡು ಮಾಡೋರಿಗೆ ಯಾವುದು ರೋಡ್ನೇ ಮಾರಾಕ್ಬಿಡಿ, ರೋಡ್ಗೆ ಮಾಡೋದಿಲ್ಲ, ದುಡ್ಡು ತಗೊಬಿಡ್ತಾರೆ. ಹಂಗೆ ಈಗ ಹೇಳ್ತಾವ್ರು ನೋಡಿ, 40% ಅಂತ ಅವ್ನು ಯಾರೋ ಹೇಳ್ದ ಕಾಂಟ್ರಾಕ್ಟ್ನು, ಅವನು ಈಗಾಗಲೇ ಮುಚ್ಚಿಬಿಟ್ಟ. ಅವನು ಇವ್ರಿಗೆ 40% ಕಮಿಷನ್ ಅಂತ ಹೇಳ್ಬಿಟ್ಟ. ಇವನು ಹೇಳ್ಕೊ ಬಂದ್ಬಿಟ್ಟ ಎಣ್ಣೆ ಕಳಿಗೆಲ್ಲ ಪುಕ್ಸಟ್ಟೆ ಎಣ್ಣೆ ಕಳ. ಒಬ್ಬರು ಊರಲ್ಲಿಲ್ಲ ಗೆಯೋರು, ಒಬ್ಬರು ಇಲ್ಲ ಎಲ್ಲ ಹಂಗೆ ಆಗೋರು. ಈಗ ಗ್ಯಾರಂಟಿಗಳು ಕೊಟ್ಟು ತೊಂದರೆ ಆಯಿತು ಅಂತೀರ? ಹೌದು, ತೊಂದರೆ ಅಲ್ವಾ. ಈಗ ಉಳ್ಕೊಂಡದ ರಾಜ್ಯ ಉಳ್ದದ, ನಾವೇ ಒಂದು ಪರ್ಕೆ ತಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಈಗ ಅಂಥದ್ರಲ್ಲಿ ಇವಾಗ ಏನು 59,000 60,000 ಕೋಟಿ ಎಲ್ಲಿಂದ ತಂದು ಕೊಡ್ತಾರೆ ಸರ್? ಹೇಳಿ ನೀವೇ. ಹಾಂ, ನೀವೆಲ್ಲ ಪ್ರಶ್ನೆಯವರು ಮತ್ತೆ ನೀವೆಲ್ಲ ಇವೆಲ್ಲ ಪಬ್ಲಿಕ್ ಮಾಡಬೇಕು ನೀವು. ಹಾಂ, ಆದಾಯ ಬೇಕಲ್ಲ. ಆದಾಯ ಬೇಕು ಅಂತ ನೀವು ಕೊಟ್ಬಿಟ್ರೆ ಆದಾಯ ಎಲ್ಲಿ ಬಂದದು? ಈಗ ಒಬ್ಬರು ಇಲ್ಲಪ್ಪ ಊರಲ್ಲಿ, 2,000 ಕೊಡ್ತಾರೆ ಸಿದ್ದರಾಮಣ್ಣ ಅಂತ ಉಣ್ಕೊಂಡವ್ರೆ. ಅವನು 90 ಮುಟ್ಕೊತಾನೆ, ಅದಕ್ಕೂ ಜಾಸ್ತಿ ಮಾಡಿಬಿಟ್ರು. ಇವ್ರು ಕೊಡೋದು ಅವ್ನು ಜಾಸ್ತಿ ಕಿತ್ಕೊಂಡ. ಅಲ್ಲಿ 6 ರೂಪಾಯಿಗೆ ಬತ್ತಿದ್ದು ಈಗ 15 ಆಯಿತು. ಇವರು BJP ಬಂದ ಮೇಲೆ ಈಗ ರಸಗೊಬ್ಬರಗಳೆಲ್ಲ ಹೇಗಾದ್ರು ಸರ್? ಎಲ್ಲ ಕೊಟ್ಟವ್ರೆ ಸರ್, ಎಲ್ಲ ಸಬ್ಸಿಡಿ ಆಳು ಮುಳು ಎಲ್ಲ ಮಾಡವ್ರೆ. ಪಾಪ ಈಗ ಜನ ಏನು ಅಂದ್ರೆ ಈಗ ಎಲ್ಲ ಒಂಥರ ಮಾಡಿರೋರನ್ನೇ ಹೊಗಳಲ್ಲ ಇವತ್ತು, ಮಾಡಿದಿರೋರನ್ನೇ ಹೊಗಳೋದು ಜಾಸ್ತಿ. ಅಂದರೆ ಮೋದಿಯವರ ಯೋಜನೆಗಳು ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅಂತಾನೆ. ಅದು ಮನೆ ಮನೆಗೆ ತಲುಪಬೇಕು ಅವ್ರು ಮಾಡಿರುವಂಥ ಕಾರ್ಯಕರ್ತಗಳು ಜನಗಳಿಗೆ ಗೊತ್ತಿಲ್ಲದೆ ಇರೋರಿಗೂ ತಿಳಿಸ್ಬೇಕು. ಹೌದು, ಮೋದಿ ನೆಕ್ಸ್ಟ್ ಟರ್ಮ್ ಬರಬೇಕವ್ರೆ ಸರ್? ಬಂದೇ ಬರ್ತಾರೆ ಸರ್, 100%. ಈಗ ನಮ್ಮ ಇಂಡಿಯಾದಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಎಷ್ಟು ಸೀಟ್ ಬರ್ಬೋದು ಸರ್ ಒಂದು ಅಂದಾಜು? ಸರ್ ಅವರು ಬಹುಮತಕ್ಕಿಂತ ಹೆಚ್ಚಾಗಿ ಹೈಯೆಸ್ಟಾಗಿ ಬರ್ತಾರೆ. ಅವ್ರು ಯಾರು ಏನಾರ ಅನ್ಕೊಳ್ಳಿ, ಇಡೀ ಪ್ರಪಂಚನೇ ಅವ್ರನ್ನ ಹೊಗಳ್ತದೆ. ಯಾರನ್ನ? ಮೋದಿಯವರ. ನಿಮ್ಮನ್ನೇ ಯಾಕೆ ಹೊಗಳಿಲ್ಲ? ಯಾವ ರಾಷ್ಟ್ರಕ್ಕೆ ಹೋದ್ರು ಅವರು ಅವ್ರನ್ನ ಹೊಗಳಿ ಇದು ಮಾಡ್ತಾವ್ರೆ. ಅವ್ರು ಯಾವುದೋ ದೇವಸ್ಥಾನ ಅಲ್ಲಿ ಮುಸ್ಲಿಂ ರಾಷ್ಟ್ರದಲ್ಲಿ ದೇವಸ್ಥಾನ ಕಟ್ಸ್ಕೊಟ್ಟವ್ರೆ, ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಹೊಗಳಿಸ್ತಾವ್ರೆ. ಇಲ್ಲಿ ಯಾಕೆ ಹೊಗಳ್ರಿ ಅವ್ರನ್ನ? ಬೈತೀರಿ ಮಂಡ್ಯದಲ್ಲಿ
ಸುಮಲತಾ ಅವರಿದ್ರು ಕಳೆದ ಬಾರಿ ಎಂ ಪಿ ಆಗಿದ್ರು. ಹೌದು ಸರ್. ಈಗ ಅವರೇ ಬರ್ತಾರ ಅಥವಾ ಏನಾದರೂ? ಸರ್, ಅವರು ಎಂ ಪಿ ಆಗಿ ಏನೂ ಮಾಡಿಲ್ಲ ಸರ್. ಅವರು ಇಡೀ ನಮ್ಮ ಮಂಡ್ಯ ಜಿಲ್ಲೆಗೆ ಏನೂ ಮಾಡಿಲ್ಲ ಸರ್. ಎಂ ಪಿ ಬಂದರೆ ಗೆದ್ದರು ಅಷ್ಟೇ. ಅವರು ಏನು ಕೆಲಸ ಕಾರ್ಯ ಯಾವುದು ಮಾಡಿ, ಅವರು ಅಂಬರೀಷ್ ಮಾಡಿದ್ರಲ್ಲ ಸರ್, ಆ ಕೆಲಸನೂ ಮಾಡಿಲ್ಲ ಸರ್. ಅವರು ಮಿಸ್ಸಸ್ಸು ಅಲ್ಲ, ತುಂಬ ಲೀಡಿಂಗ್ ಲೀಡಿಂಗ್ ಗೆದ್ದರು ಸರ್ ಅಷ್ಟೇ. ಅಂದರೆ ಕೆಲಸನೇ ಮಾಡಿಲ್ಲ ಸರ್. ಅಂಬರೀಷ್ ಅಣ್ಣವ್ರು ಕೆಲಸ ಮಾಡಿದ್ರು ಸರ್, ಕೆಲಸ ಕಾರ್ಯಗಳು ಮಾಡಿದ್ರು, ಎಲ್ಲ ಇದು ಮಾಡಿದ್ರು. ಏನು ಎಲ್ಲೂ ಇವರು ನೇಮ್ ಎಲ್ಲೂ ಇಲ್ಲೂ ಇಲ್ಲ ಸರ್ ಮಂಡ್ಯ ಜಿಲ್ಲೆಯಲ್ಲಿ. ಅಂದರೆ ಈ ಸರಿ ಅವ್ರ ವರ್ಚಸ್ ಕಡಿಮೆ ಆಗೋಯ್ತು? ವರ್ಚಸ್ ಕಡಿಮೆ ಸರ್ ಈ ಸರಿ. ಅವ್ರು ಸುಮಲತ್ತವ್ರು ಕಡಿಮೆ ಏನಿದ್ರು, ಸುಮಾರು ಹಳ್ಳಿಗಳನ್ನೆಲ್ಲ ಅವರೇ ದುಡ್ಡು ಕೊಟ್ಟು ಗೆಲ್ಸೋರು. ಅದೇ ದುಡ್ಡು ಕೊಟ್ಟು ಗೆಲ್ಸೋರು. ಈ ಸರ್ ಏನು ಮಾಡಿಲ್ಲ ಸರ್. ಅವರು ಸರ್ ಏನು ಮಾಡಿಲ್ಲ ಸರ್. ಎಂ ಪಿ ಆಗಿ ಕ್ಯಾಂಡಿಡೇಟ್ಗೆ ದುಡ್ಡು ಕೊಟ್ಟಿರೋದು ಇದೇ ಮೊದಲು ಬಾರಿ ಅಂತ. ಹೌದು ಸರ್. ಈ ಸರಿ ಸರ್ ಏನಪ್ಪ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಬದಲಾಗಿ ಇವ್ರು ಗೆದ್ರು. ಅಂದರೆ ಕೆಲಸ ಕಾರ್ಯ ಏನು ಇವರು ಸುಮಲತ್ತವ್ರು ಮಾಡಿಲ್ಲ ಸರ್. ಮಂಡ್ಯ ಜಿಲ್ಲೆಯಲ್ಲಿ ಅಂಬರೀಷ್ ಅಣ್ಣವ್ರು ಕೆಲಸ ಮಾಡವ್ರೆ, ಇವ್ರೇನು ಮಾಡಿಲ್ಲ ಸರ್. ಅಂದರೆ ಈಗ ಅಂಬರೀಷ್ ಅವ್ರ ವರ್ಚಸ್ಸು ಕಡಿಮೆ ಆಗುತ್ತಾ? ಕಡಿಮೆ 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 ಆಗುತ್ತೆ ಸರ್. ಕಡಿಮೆ ಆಗುತ್ತೆ ಸರ್. ಈ ಸರಿ ಹೋದ ಸರ್ ಏನೋ ಆಕಸ್ಮಿಕ ಗೆದ್ಬಿಟ್ರು. ಈ ಸರ್ ಕಷ್ಟ ಅದೇ ಸರ್. ಮೋದಿಯವ್ರ ಬಗ್ಗೆ ಏನು ಹೇಳ್ತೀರಾ? ಮೋದಿಯವ್ರು ಅವರು ಕೆಲಸ ಕಾರ್ಯ ಮಾಡೋರು ಸರ್. ಆದರೆ ಅವ್ರ ವರ್ಸಸ್ಸಲ್ಲಿ ಏನೋ ಗೆದ್ದ್ರೆ ಗೆದ್ದಂಗೆ ಇವರು, ಇವ್ರ ವರ್ಸಸ್ ಏನು ಗೆಲ್ಲಕ್ಕಾಗಲ್ಲ. ಅಂದರೆ ಮೋದಿಯವರು ಅಂದರೆ ಬಿ ಜೆ ಪಿಯಿಂದ ಯಾವುದೇ ಕ್ಯಾಂಡಿಡೇಟ್? ಹಾಂ, ಬಿ ಜೆ ಪಿಯಿಂದ ಯಾವುದೇ ಕ್ಯಾಂಡಿಡೇಟ್ ಗೆಲ್ತಿರ್ಬೇಕಾರೆ ಇವರು ಪಕ್ಷ ಇವ್ರು ಸಪ್ರೇಟ್ ನಿಂತರೆ ಗೆಲ್ಲಕ್ಕಾಗಲ್ಲ ಸರ್. ಇವರು ಏನು ಮಾಡೇ ಇಲ್ವಲ್ಲ ಸರ್. ಕೆಲಸ ಕಾರ್ಯಗಳು ಮಾಡಿದರೆ ಏನಾರು ಮಾಡ್ಬೋದು, ಜನ ಓಟ್ ಹಾಕ್ತಾರೆ. ಅಲ್ಲ, ಈಗ ಎಮ್ ಎಲ್ ಎ ಸೀಟ್ಗಳು ಇಲ್ಲಿ ಮಂಡ್ಯದಲ್ಲಿ ಸ್ವಲ್ಪ ಕಾಂಗ್ರೆಸ್ಸಿಂದನೇ ಜಾಸ್ತಿ ಇದೆ. ಹಾಂ, 7 ಸೀಟ್ ಅವೆ ಸರ್. 7 ಸೀಟ್ ಐತೆ. ನೋಡ್ಬೇಕು ಸರ್ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಸರ್. ಅದು ಯಾವ ಥರ ಗ್ಯಾರಂಟಿಯಿಂದ ಅದೇ ಗ್ಯಾರಂಟಿಯಿಂದ ಗೆದ್ದೈತೆ ಅಂದ್ರೆ ಇದು ಎಂ ಪಿದು ಭಾರಿ ಕಷ್ಟ ಇದೆ ಸರ್. ಗ್ಯಾರಂಟಿ ಈಗ ಆಕ್ಟಿವೇಟ್ ಆಗಲ್ಲ. ಅದು ನೋಡ್ಬೇಕು ಸರ್ ಹೆಂಗೆ ಹೇಳೋಕ್ಕಾಗಲ್ಲ ಸರ್. ಮತ್ತೇನಾರ ಕುಮಾರಸ್ವಾಮಿನೇ ಮಂಡ್ಯಕ್ಕೆ ನಿಂತರೆ ಇವ್ರು ಪಕ್ಕ ಗೆಲ್ತಾರೆ ಸರ್. ಕುಮಾರಸ್ವಾಮಿ ಮಂಡ್ಯಕ್ಕೆ ಪಕ್ಕ ನಿಂತು ಅವರೇ ನಿಂತ್ಬಿಟ್ರೆ 100-100 ಗೆಲ್ತಾರೆ ಸರ್. ಕಳೆದ ಬಾರಿ ಜೆ ಡಿ ಎಸ್ ಒಂದೇ ಸಪ್ರೇಟ್ ಆಗಿತ್ತು. ಒಂದೇ ಸಪ್ರೇಟ್ ಆಗಿದೆ ಸರ್. ಇವ್ರ ಜೊತೆ ಫೈಟ್ ಮಾಡಿ. ಹೌದೌದು ಸರ್, ಒಂದಾಗಿತ್ತು. ಈಗ ಬಿ ಜೆ ಪಿ ಜೆ ಡಿ ಎಸ್ ಎರಡು ಮಿಂಗಲ್ ಆಗಿರೋದ್ರಿಂದ ಕುಮಾರಸ್ವಾಮಿ ನಿಂತರೆ ಗೆದ್ಬಿಡ ಸರ್. ಮತ್ತೆ ಸುಮಲತಾ ಅವ್ರ ವರ್ಚಸ್ಸು ಕಡಿಮೆ ಸರ್. ಅದರಿಂದ ಏನಾದರೂ ಈಗ ಕ್ಯಾಂಡಿಡೇಟು ಜೆ ಡಿ ಎಸ್ ಇಂದ ಯಾರು ನಿಂತರೆ? ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ನಿಂತರೆ ಗೆಲ್ಲು ಸರ್. ಬೇರೆ ಯಾರು ನಿಂತರು ಗೆಲ್ಲಕ್ಕಲ್ಲ ಸರ್. ಕಷ್ಟ ಅದೇ. ಹೌದೌದು ಸರ್. ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಟ್ ಆದರೆ ಗೆಲ್ಲಕ್ಕೆ ಸಾಧ್ಯ ಸರ್. ಕುಮಾರಸ್ವಾಮಿ ನಿಂತರೆ ಗೆಲ್ತಾರೆ ಸರ್. ಇನ್ನು ಬೇರೆಯವರು ನಿಂತರೆ ಕಷ್ಟ ಆಗುತ್ತೆ ಸರ್. ಅದರಿಂದ ಈಗ ಹಳ್ಳಿಗಳಲ್ಲಿ ರೈತರಿಗೆ ಅನುಕೂಲ ಆಗಿದೆ ಸರ್ ಬಿ ಜೆ ಪಿಯವರಿಂದ? ಅದೇನು ಅನುಕೂಲ ಆಗಿದೆ ಸರ್. ರಸಗೊಬ್ಬರ ಅವೆಲ್ಲ ಭತ್ತ ಬೀಜಗಳು ಅವೆಲ್ಲ ಕೊಟ್ಟವ್ರಲ್ಲ ಸರ್. ಸುಮಾರು ಇದಾಗುತ್ತೆ ಸರ್. ತಮ್ಮ ಹೆಸರು? ರಾಜು ಅಂತ. ರಾಜು ಅಂತ. ರಾಜು ಯಾವೂರವರು? ಚಾಮರಾಜನಗರ ಜಿಲ್ಲೆ ಕೂಡ್ಲೂರು. ಚಾಮರಾಜನಗರ ಜಿಲ್ಲೆ ಶ್ರೀನಿವಾಸ ಪ್ರಸಾದ್ ಅವರು ಎಂ ಪಿ. ಅದೇ ಕೂಡ್ಲೂರು. ಕೂಡ್ಲೂರು ಶ್ರೀನಿವಾಸ ಪ್ರಸಾದ್ ಅವರು ಎಂ ಪಿ ಈಗ ಅಲ್ಲಿ ಬಿ ಜೆ ಪಿಯಿಂದ. ಈಗ ಅವರು ಆರೋಗ್ಯ ಸಮಸ್ಯೆ ವಯಸ್ಸಾಗಿದೆ, ಅವ್ರು ನಿಲ್ಲಲ್ಲ ಅಂತ ಇದ್ದಾರೆ. ಎರಡನೇದು 22 ಸಾವಿರ ಮಂಡ್ಯದಲ್ಲಿ ಇರೋದು ನಾನು 22 ವರ್ಷದಿಂದ. ಅದೇ ಇಲ್ಲಿ ನಮ್ದು ಔಟಿಂಗ್. ನಿಮ್ದು ಎಲ್ಲಿದೆ? ಮಂಡ್ಯದಲ್ಲಿ. ಮನೆಯಿಂದ ಊರಿಂದ ಬಂದೆ. ತುಂಬಾ ಹುಷಾರಿಲ್ಲ, ರೀಸೆಂಟ್ ಆಗ್ಬಿಟ್ಟಿತ್ತು. ಹಬ್ಬಕ್ಕೆ ಅಂತ ಹೋಗಿದ್ದೆ. ಇವಾಗ ಇಲ್ಲಿ ಬಂದಿದ್ದೆ. ಮಂಡ್ಯದಲ್ಲೇ ಊಟ ಹಾಕೋದು ನೀವು? ಇಲ್ಲ, ಊರಲ್ಲೇ ಊಟ. ಊರಲ್ಲೇ ಹೋಗಿ ಊಟ ಹಾಕ್ತೇನೆ. ಸರಿ ಸರಿ. ಹಾಗಾದ್ರೆ ಈಗ ಅಲ್ಲಿ ಯಾವುದೇ ಕಾರಣಕ್ಕೂ ಒಟ್ಟು ಮಾತ್ರ ಇದು ಪಂಚಾಯತಿಯಲ್ಲಿ ದೊಡ್ಡ ಎಲೆಕ್ಷನ್ ಹಾಕ್ತೇನೆ. ಈಗ ಅಲ್ಲಿ ಏನಾರ ಮಾಡಿ ಆ ತಾಯಿಗೆ ಹಾಕ್ತಾರೆ. ಅಂದರೆ ಕಾಂಗ್ರೆಸ್ ಹಿಂದೆ ನಮಗೆ ಕೊಟ್ಟಿರಲ್ಲ ವಾಗ್ದಾನ. ನಮ್ಮ ತಂದೆ ಆ ಸೈಟು ಇನ್ನೂ ಇದೆ. ಅನುಕೂಲ ಮಾಡಿಕೊಟ್ಟವ್ರೆ ನಿಮಗೆ? ಅದು ಮಾಡಿಕೊಟ್ಟವ್ರೆ ನಮಗೆ. ಅವರು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು 2 ಸತಿ ಮನೆ ಇದಕ್ಕೆ ಕಟ್ಟಡಕ್ಕೆ ದುಡ್ಡು ಕೊಡಲಿಲ್ಲ. ಇನ್ನೂ 2 ಕೊಟ್ಟಿಲ್ಲ.